ಆಧುನಿಕ ಜೀವನ ಪದ್ಧತಿ ಬದಲಾದಂತೆ ಮನುಷ್ಯನ ರೋಗಗಳು ಹೆಚ್ಚಾಗ್ತಾ ಇವೆ. ಭಾರತೀಯ ಆಹಾರ ಪದ್ಧತಿ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಅವನ ಆರೋಗ್ಯದ ಗುಟ್ಟು. ನಮ್ಮ ಪುರಾತನರು ಅನುಸರಿಸ್ತಾ ಇದ್ದ ಕ್ರಮ ನಿಯಮಗಳೇ ನಮಗೆ ದಾರಿದೀಪ. ಇಂತಹ ಆಯುರ್ವೇದ ಮತ್ತು ಜೀವನ ಶೈಲಿಯ ಸರಳ ಮಾರ್ಗಗಳನ್ನು ತಿಳಿಸಿಕೊಡುವ ಕಿಶೋರ್ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಪ್ರಿಯ ವೀಕ್ಷಕರೇ, ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವ ಪ್ರತಿ ಆಚರಣೆಯಲ್ಲಿ ವಿಶೇಷತೆ ಇದೆ. ಆಹಾರ ಜೀವನ ಪದ್ಧತಿಯ ಮೇಲೆ ಪರಿಣಾಮ ಬೀರುತ್ತವೆ. ಹಿತ್ತಲ ಮನೆಯ ನುಗ್ಗೆಸೊಪ್ಪು ಉತ್ತಮ ಆಹಾರ ಪದಾರ್ಥಗಳಲ್ಲಿ ಒಂದಾಗಿದೆ. ಹಲವು ತೊಂದರೆಗಳಿಗೆ ಉತ್ತಮ ಔಷಧಿಯಾಗಿದೆ. ನುಗ್ಗೆಸೊಪ್ಪಿನಲ್ಲಿರುವ ಪೋಷಕಾಂಶಗಳು ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿವೆ. ಹೀಗಿರುವ ನುಗ್ಗೆಸೊಪ್ಪಿನ ಉಪಯೋಗ ಹೇಗೆ, ಯಾವ ರೀತಿ ಬಳಸಿದ್ರೆ ಯಾವ ರೀತಿ ಪರಿಣಾಮ ಎಂಬ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ವೈದ್ಯರು ಹಾಗೂ ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಕಿಶೋರ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ. ನಮಸ್ಕಾರ ಸರ್. ಈಗ ಉತ್ತಮ ಆರೋಗ್ಯ ನೀಡುವಂತಹ ತರಕಾರಿಗಳಲ್ಲಿ ನುಗ್ಗೆಕಾಯಿ ಕೂಡ ಒಂದು ಅಂತ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ನುಗ್ಗೆ ಸೊಪ್ಪು ಹಲವು ಔಷಧೀಯ ಗುಣಗಳನ್ನ ಹೊಂದಿದೆ ಅಂತ ಹೇಳ್ತಾರೆ. ಇದರ ಮಹತ್ವ ತಿಳಿಸ್ಕೊಡಿ ಮೊದಲಿಗೆ. ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತು, ವಯಸ್ಥಾಪನ ದೃಷ್ಟಿಕೋನದಲ್ಲಿ ಅಥವಾ ಕಾಮೋತ್ತೇಜಕ ದೃಷ್ಟಿಕೋನದಲ್ಲಿ ಮಾತ್ರ ಲೇವಡಿ ಮಾಡತಕ್ಕಂತಹ ಈ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಸರ್ವಾಂಗೀಣ ಶಾರೀರಿಕ ಅಭಿವೃದ್ಧಿಯಲ್ಲಿ ತನ್ನದಂತಹ ವಿಶಿಷ್ಟವಾದಂತಹ ಪಾತ್ರವನ್ನು ವಹಿಸಿದೆ ಅಂದ್ರೆ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಫಾರ್ ಎಕ್ಸಾಂಪಲ್ ಟು ಸೇ, ಕಣ್ಣಿನ ಸ್ಟ್ರೆಂತ್ ವಿಷನ್ ತುಂಬಾ ಚೆನ್ನಾಗಿ ಆಗ್ಬೇಕು ಅಂದ್ರೆ ನೀವೇನು ದಿಸಾ ತಿನ್ನಿ ಅಥವಾ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನುಗ್ಗೆ ಸೊಪ್ಪು ಮೇಲೆ ಇರಿ ಅಂತಲ್ಲ, ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪನ್ನು ನೀವು ಬಳಸಿದ್ದೆ ಆದರೂ ಕೂಡ ತುಂಬಾ ಕಣ್ಣಿನ ಆಂತರಿಕ ಅಭಿವೃದ್ಧಿಗೆ, ಬೆಳವಣಿಗೆಗೆ, ದೃಷ್ಟಿಯ ಸಮಗ್ರ ದೃಷ್ಟಿಕೋನದಲ್ಲಿ ದೃಷ್ಟಿಯ ಬೆಳವಣಿಗೆಯ ಪರ್ಸ್ಪೆಕ್ಟಿವ್ ಅಲ್ಲಿ ತನ್ನದಂತಹ ವಿಶಿಷ್ಟವಾದಂತಹ ಎಫೆಕ್ಟ್ ಅದು ಕೊಡುತ್ತೆ ಅಂತಕ್ಕಂಥದ್ದು. ಸಿಂಪಲ್ ಆರ್ಥರೈಟಿಸ್ ನಾವೆಲ್ಲ ಹೇಳ್ತಿರ್ತೀವಿ, ಅದನ್ನು ಮತ್ತೆ ಲೆವಡಿ ಮಾಡ್ತಿರ್ತೀವಿ. ಚೆನ್ನಾಗಿ ನುಗ್ಗೆಕಾಯಿ ತಿನ್ನು, ಗಟ್ಟಿ ಆಗ್ತೀಯಾ, ತಿಂದಿಲ್ಲ ಅಂದ್ರೆ ನುಗ್ಗೆ ಮರದ ತರ ಟೊಳ್ಳಾಗ್ಬಿಡ್ತಿ ಅಂತ. ನುಗ್ಗೆ ಮರ ಬಹಳ ಟೊಳ್ಳು, ಆರಾಮಾಗಿ ಹಿಂಗ ಅಂದ ತಕ್ಷಣ ರೆಂಬೆ ಮುರಿದು ಹೋಗುತ್ತೆ, ಅದು ರೆಂಬೆ ಮುರಿದೋಗ್ತಕ್ಕಂಥದ್ದು ಪೀಸ್ ಪೀಸ್ ಆಗ್ತಕ್ಕಂಥದ್ದು ನೋಡ್ತಿರ್ತೀವಿ. ತಿಂದಿಲ್ಲ ಅಂದ್ರೆ ಹಂಗಾಗ್ಬಿಡುತ್ತೆ ಮೈ. ನುಗ್ಗೆಕಾಯನ್ನ, ನುಗ್ಗೆ ಸೊಪ್ಪನ್ನ ಹೆಚ್ಚಾಗಿ ಯಥೇಚ್ಛವಾಗಿ ತಿನ್ನಬೇಕು. ಎಸ್ಪೆಷಲಿ ಇಂಟರ್ನಲಿ, ಎಸ್, ನುಗ್ಗೆ ಸೊಪ್ಪು ನಮ್ಮ ಬೋನ್ ಸ್ಟ್ರೆಂತ್, ಬೋನ್ ಡೆವಲಪ್ಮೆಂಟ್ಗೆ, ಮತ್ತೆ ನುಗ್ಗೆ ಮಜ್ಜ, ಮಜ್ಜ ಅಂದ್ರೆ ದಿ ಮೀಟ್ ಪೋರ್ಷನ್ ಆಫ್ ದ ನುಗ್ಗೆಕಾಯಿ. ನಾವು ಎಳೆಯ ನುಗ್ಗೆಕಾಯಿಯನ್ನ ಫೈಬರ್ ಸಮೇತ ತಿನ್ಬಹುದು. ಒಂದು ಹಂತ ಅದು ಬಲ್ತಾದ್ಮೇಲೆ ಅದನ್ನ ಅಗದ್ ತಿನ್ಲಿಕ್ಕೆ ಕಷ್ಟ ಸಾಧ್ಯ ಅಂತಕ್ಕಂಥದ್ದು. ಸೊ ಟೆಂಡರ್ ಡ್ರಮ್ ಸ್ಟಿಕ್ಸ್ ಸಂಪೂರ್ಣ ಸೇವನೆ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯ ಒಂದು ಅಭ್ಯಾಸ ಅಂತ. ಬಟ್ ಬಲ್ತಾದ್ಮೇಲೆ ನಾವೆಲ್ಲ ಅದು ಅಗದು ಬಿಸಾಕ್ಬಿಡ್ತೀವಿ, ಅಥವಾ ಅದರ ಬೀಜ ಮಾತ್ರ ತೆಗೆದು ಬಿಸಾಕ್ಬಿಡ್ತೀವಿ, ಸಿಪ್ಪೆ ಬಿಸಾಕೋದು ಎಲ್ಲ ಮಾಡ್ತೀವಿ. ಚೆನ್ನಾಗಿ ಬಾಯ್ಲ್ ಮಾಡ್ತಕ್ಕಂತಹ ನುಗ್ಗೆಕಾಯಿನ ಸ್ಪೂನ್ ಅಲ್ಲಿ ಸ್ಕ್ರೇಪ್ ಮಾಡಿ ತಿನ್ನದೆ ಅಗೆದು, ಕಬ್ಬು ಹಿಂದಿನ ಕಾಲದಲ್ಲಿ ಕಬ್ಬನ್ನ ತಿಂತಾ ಇದ್ವಿ, ಇವತ್ತಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಆ ಧೈರ್ಯ ಸಾಹಸ ಮಾಡ್ತಕ್ಕಂತಹ ದಂತದ ಕೆಪಾಸಿಟಿ ಇದೆ, ಅದು ಯಕ್ಷ ಪ್ರಶ್ನೆ. ಆ ಪರ್ಸ್ಪೆಕ್ಟಿವ್ ಅಲ್ಲಿ ಚೂ ಮಾಡಿ ತಿನ್ನೋದಾದ್ರೆ ದಟ್ಸ್ ಬೆಸ್ಟ್ ವೇ ಆಫ್ ಇಂಟರ್ನಲ್ ಅಬ್ಸಾರ್ಪ್ಷನ್ ಫಾರ್ ನುಗ್ಗೆಕಾಯಿ. ನುಗ್ಗೆ ಸೊಪ್ಪು ಕೂಡ ಆನ್ ಆವರೇಜ್ ಅರೌಂಡ್ 100 to 200 grams ವಾರಕ್ಕೆ ಒಮ್ಮೆ ತಿಂತಕ್ಕಂತಹ ಪರ್ಸ್ಪೆಕ್ಟಿವ್ ಮಾಡ್ಕೊಂಡ್ರು. ಬಟ್ ಒಂದ್ ಏನಪ್ಪ ಅಂದ್ರೆ ತುಂಬಾ ಒಗರು, ಸ್ವಲ್ಪ ಕಹಿ ತರ ಇರುತ್ತೆ, ಹೇಗೆ ಸೇವನೆ ಮಾಡೋದು? ಸಿಂಪ್ಲೆಸ್ಟ್ ವೇ ಟು ಓವರ್ಕಮ್ ದ ಟೇಸ್ಟ್, ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನ ಬಾಡಿಸಿದ್ದೆ ಆದ್ರೆ, ಅಥವಾ ಪರಿಶುದ್ಧವಾದಂತಹ ಸಾಸಿವೆ ಎಣ್ಣೆಯಲ್ಲಿ ಇದನ್ನ ಬಾಡಿಸಿದ್ದೆ ಆದ್ರೆ ಈ ಒಗರುತನವನ್ನ ಮಾಸ್ಕ್ ಮಾಡ್ಲಿಕ್ಕೆ ಸಾಧ್ಯ. ಆರ್ಥರೈಟಿಸ್ ನಿಂದ ಬಳಲ್ತಾ ಇರೋರು ಯಾವ ರೀತಿ ಉಪಯೋಗ ಮಾಡ್ಬೇಕಿದ್ನ? ಒಂದು ಇಂಟರ್ನಲಿ ಸುಭೀಕ್ಷವಾಗಿ ಸೇವನೆ ಮಾಡ್ತಕ್ಕಂಥದ್ದು ಬೋತ್ ನುಗ್ಗೆಕಾಯಿ, ಎಳೆಯ ನುಗ್ಗೆಕಾಯಿ ಆಫ್ ಕೋರ್ಸ್, ಬಲ್ತಿದ್ರೆ ಚೆನ್ನಾಗಿ ಅಗದು ಜಿಗಿತ್ತಂತಕ್ಕಂಥ ಪರ್ಸ್ಪೆಕ್ಟಿವ್ ಅಲ್ಲಿ ಎಲ್ಲಾದ್ರೆ ಯು ಕ್ಯಾನ್ ಸ್ವಾಲೋ ಇಟ್ ಆಫ್, ಏನು ಪ್ರಾಬ್ಲಮ್ ಇಲ್ಲ. ನುಗ್ಗೆ ಸೊಪ್ಪನ್ನ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ, ಸಾಸಿವೆ ಎಣ್ಣೆ ಟೇಕ್ಸ್ ದ ಸೆಕೆಂಡ್ ರೋಲ್, ಕೊಬ್ಬರಿ ಎಣ್ಣೆ ಪ್ಲೇಸ್ ದ ಫಸ್ಟ್ ರೋಲು, ಲಾಸ್ಟ್ ಪ್ಲೇಸ್ ದಿ ಎಳ್ಳೆಣ್ಣೆ. ಸೊ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಸೇವನೆ ಮಾಡ್ತಕ್ಕಂಥದ್ದು. ಇಂಟರ್ನಲಿ ಪಲ್ಯ, ಸೊಪ್ಪು, ವಾಟ್ ಎವರ್, ಯು ಕ್ಯಾನ್ ಆಲ್ವೇಸ್ ಮ್ಯಾಶ್ ಇಟ್, ಮಿಕ್ಸ್ ಇಟ್ ವಿತ್ ಯುವರ್ ಇಡ್ಲೀಸ್, ಮಿಕ್ಸ್ ಇಟ್ ವಿತ್ ಯುವರ್ ದೋಸೆ ಹಿಟ್ಟು, ಮಿಕ್ಸ್ ಇಟ್ ವಿತ್ ಯುವರ್ ಸಮಥಿಂಗ್ ಲೈಕ್, ನಾವು ಹೆಂಗೆ ಮೆಂತ್ಯ ಪಲಾವ್ ಎಲ್ಲ ಮಾಡಿದಂಗೆ ನುಗ್ಗೆ ಸೊಪ್ಪಲ್ಲೂ ಕೂಡ ತುಂಬ ಚಿಕ್ಕದಾಗಿ ಮೈನ್ಯೂಟಾಗಿ ಕಟ್ ಮಾಡಿ ಬಳಸ್ತಕ್ಕಂಥ ಚಿಕ್ಕ ಪುಟ್ಟ ಪರ್ಸ್ಪೆಕ್ಟಿವ್ಸ್ ಮೇಕ್ಸ್ ಎ ಹ್ಯೂಜ್ ಡಿಫ್ರೆನ್ಸ್. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ಒಣಗಿರ್ತಕ್ಕಂಥ ನುಗ್ಗೆ ಎಲೆ ಸರ್ ತುಂಬ ಎಕ್ಸ್ಪೆನ್ಸಿವಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅಬ್ಸಲ್ಯೂಟ್ಲಿ ಫ್ರೀ. ನುಗ್ಗೆ ಸೊಪ್ಪು ಬೈ ಎನ್ ಲಾರ್ ಚೀಪು, ತಾಜಾ ಒಣಗೋಗಿರತಕ್ಕಂತಹ ಸೊಪ್ಪಗಂತೂ ಅತ್ಯಮೂಲ್ಯವಾದಂತಹ ಬೆಲೆ, ಹಾಗಾಗಿ ಬಿಕ್ರಿ ವಸ್ತು ಅಲ್ಲ, 5-10 ರೂಪಾಯಿಗೂ ಅಲ್ಲ, ಅದು ಉಚಿತವಾಗಿ ಕೊಡ್ತಾರೆ, ಅತ್ಯಮೂಲ್ಯವಾದಂತಹ ವಸ್ತು ಅಂತ. ಸೊ ನುಗ್ಗೆ ಸೊಪ್ಪನ ಒಣಗಿರ್ತಕ್ಕಂಥ ಎಲ್ಲ ನೀವು ಕ್ರಶ್ ಮಾಡಿಬಿಟ್ರೆ, ವಸ್ತ್ರಗಳನ್ನ ಬಟ್ಟೆಯಲ್ಲಿ ಫಿಲ್ಟರ್ ಮಾಡ್ಕೊಂಡ್ಬಿಟ್ರೆ ಫೈನ್ ಪೌಡರ್ ಬರುತ್ತೆ,
ಆ ಪೌಡರ್ ಹೇಗಿರುತ್ತೆ, ತೀರಾ ಟ್ಯಾಲ್ಕಮ್ ಪೌಡರ್ ಅಷ್ಟು ಕ್ಯಾರಮ್ ಬೋರ್ಡ್ ಪೌಡರ್ ಅಷ್ಟು ಸೂಕ್ಷ್ಮವಾಗಿಲ್ಲ ಅಥವಾ ಇರಬೇಕಾಗೂ ಇಲ್ಲ, ಸ್ವಲ್ಪ ಒರಟಾಗಿದ್ರೂ ಪರವಾಗಿಲ್ಲ. ಅದನ್ನ ಸ್ವಲ್ಪ ಎಳ್ಳೆಣ್ಣೆ ಜೊತೆ ಚೆನ್ನಾಗಿ ಹಾಕಿ ಕುದಿಸಿ ಸುಮಾರೊಂದು 250 ml ಕಾಲ್ ಲೀಟರ್ ಅಷ್ಟು ಎಳ್ಳೆಣ್ಣೆಗೆ ಸುಮಾರು 50-60 grams ಆಫ್ ಒಣಗಿರತಕ್ಕಂತಹ ನುಗ್ಗೆ ಎಲೆಯ ಸೊಪ್ಪಿನ ಪುಡಿ, ಡ್ರೈಡ್ ಲೀಫ್ ಪೌಡರ್ ಅಂತ ಹಿಂಗೆ ಕರಿತೀವಿ, ಅದನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತಕ್ಕಂಥದ್ದು. ಆಮೇಲೆ ಸ್ಟೌವ್ ಆರಿಸಿದ ಮೇಲೆ ಸ್ವಲ್ಪ ಪಚ್ಚಕರ್ಪೂರ ಹಾಕಿ ಫಿಲ್ಟರ್ ಮಾಡಿಬಿಟ್ಟಿದ್ರೆ ಆದರೆ ತನ್ನದಂತಹ ವಿಶೇಷವಾದಂತಹ ಒಂದು ಬ್ಯೂಟಿಫುಲ್ ಆ್ಯಂಟಿ ಇನ್ಫ್ಲಮೇಟರಿ ಆಯಿಲು ನಾವು ಸಿದ್ಧ ಮಾಡ್ಕೊಳ್ಬೋದು. ವ್ಯಾಲ್ಯೂ ಆ್ಯಡೆಡ್ ಎಫೆಕ್ಟ್ ಏನಪ್ಪ ಇದಕ್ಕೆ ಅಂದರೆ ಸ್ವಲ್ಪ ಒಣಶುಂಠಿಯ ಪುಡಿಯನ್ನು ಕೂಡ ಇದರ ಜೊತೆ ಬೆರೆಸ್ತಕ್ಕಂಥದ್ದು. ಬಹಳ ಸಿಂಪಲ್, ಒಣಗಿರ್ತಕ್ಕಂತಹ ನುಗ್ಗೆ ಎಲೆಯ ಸೊಪ್ಪು, ಒಣಶುಂಠಿ, ಪಚ್ಚಕರ್ಪೂರ, ಎಳ್ಳೆಣ್ಣೆ, ಇದು ನಾಲ್ಕಿದ್ರೆ ಒಂದು ಆರ್ಥ್ರೈಟಿಸ್ನಿಂದ ಬಳಲ್ತಕ್ಕಂತಹ ವ್ಯಕ್ತಿ ನಾನು ಯಾಕೆ ತುಂಬ ದುಬಾರಿ ಎಣ್ಣೆಗಳನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಪರ್ಸ್ಪೆಕ್ಟಿವ್ ಯೋಚನೆ ಮಾಡೋ ಬದಲಾಗಿ ತನ್ನ ಹಂತಕ್ಕೆ ಮೈಲ್ಡ್ ಟು ಮಾಡರೇಟ್ ಲೆವೆಲ್ ಆಫ್ ಇನ್ಫ್ಲಮೇಷನನ್ನು ಕಂಟ್ರೋಲ್ ಮಾಡೋಕ್ಕೆ, ಇನ್ಫ್ಲಮೇಷನ್ನ ನಿಯಂತ್ರಣ ಮಾಡ್ತಕ್ಕಂತಹ ಪರ್ಸ್ಪೆಕ್ಟಿವಲ್ಲಿ, ಆಮೇಲೆ ಟೈಟ್ನೆಸ್ ಆಫ್ ದ ಜಾಯಿಂಟ್ಸ್ ಅಂತ ಕರಿತೀವಿ, ಮಡಚಕ್ಕಾಗಲ್ಲ. ಎಸ್ಪೆಷಲಿ ಅನ್ ಎಲ್ಡರ್ಲಿ ವುಮೆನ್, ಸುಮಾರೊಂದು 50-55 years ಆಯಿತು ಅಂದರೆ ಸಿಂಪಲಾಗಿ ಒಂದು ದೇವರ ನಮಸ್ಕಾರ ಕಷ್ಟ ಸಾಧ್ಯ, ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದು ಕಷ್ಟ ಸಾಧ್ಯ. ಡೇ ಬಿಗಿನ್ಸ್ ವಿತ್ ಸ್ಕ್ವಾಟಿಂಗು, ಬಹಿರ್ದೆಸೆ ಹೋಗ್ತಕ್ಕಂಥ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಅದು ಯಾವಾಗ ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲಿ ನನಗೇನೋ ಮಂಡಿ ಸವಿತಾ ಇರಬಹುದು, ಆ ಭಯ ಬಂದ ತಕ್ಷಣ ಇದನ್ನು ಶುರು ಮಾಡ್ಕೊಂಡ್ಬಿಡಿ. ಯಾವುದೇ ಭಯ ಆತಂಕ ನಿಮಗೆ ಬರೋದಿಲ್ಲ. ಅಫ್ಕೋರ್ಸ್ ವೈದ್ಯಕೀಯ ನೆರವು ಮಾರ್ಗದರ್ಶನದ ಮೇಲೆಗೆ ಕೂಲಂಕುಷವಾಗಿ ಅದೇನಿದೆ, ಆರ್ಥ್ರೈಟಿಸ್ ಏನ, ಯಾವ ವಿಧವಾದಂತಹ ಯಾವ ಬಗೆಯ ಆರ್ಥ್ರೈಟಿಸು, ಏನೆಲ್ಲ ಓರಲ್ ಮೆಡಿಕೇಶನ್ಸ್ ಬೇಕು, ಅದೆಲ್ಲ ಆಮೇಲಿನ ವಿಚಾರ. ಎಕ್ಸ್ಟರ್ನಲ್ ರೆಮಿಡಿ ವೆರಿ ಸೇಫು, ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಆರ್ಥ್ರೈಟಿಸೇ ಇಲ್ಲಪ್ಪ ನಂಗೆ, ಸುಮ್ಮನೆ ಜನರಲೈಸ್ಡ್ ವೇಗ್ ಪೈನ್ ಅಂದ್ರೂ ಕೂಡ ಇಟ್ ಈಸ್ ಸೇಫ್, ಇನ್ಸ್ಟಂಟೇನಿಯಸ್ ರಿಸಲ್ಟ್ ಅಂತಕ್ಕಂಥದ್ದು. ಓಕೆ, ಇನ್ನು ನೀವು ಸೇವನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನುಗ್ಗೆ ಸೊಪ್ಪನ್ನ ಯಾವ ಪ್ರಮಾಣದಲ್ಲಿ, ಈಗ ಮಕ್ಕಳುಗಳು ಒಂದು ರೀತಿ ಸೇವನೆ ಮಾಡಬೇಕಾಗುತ್ತೆ, ಹಿರಿಯರು ಒಂದು ರೀತಿ ಸೇವನೆ, ಮಧ್ಯವಯಸ್ಕರು ಒಂದು ರೀತಿ ಸೇವನೆ, ಯಾವ ಪ್ರಮಾಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ತಗೊಳ್ಬೇಕು? ಬಹಳ ಸ್ಪೆಸಿಫಿಕ್ ಪ್ರಶ್ನೆ. ನಾವು ಹಿರಿಯರು ಅಂತ ತಗೊಂಡಾಗ ಅದರಲ್ಲೂ ಸ್ವಲ್ಪ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ತುಂಬ ಜೀವನ ಪೂರ್ತಿ ಕಷ್ಟಪಟ್ಟಿರ್ತಾರೆ, ಸೇ ಎ ಜೆಂಟಲ್ಮನ್ ಆಫ್ ಅರೌಂಡ್ 80 years ಅಂತ ಒಂದು ಉದಾಹರಣೆಗೆ ತಗೊಂಡ್ರೆ, ಆವಾಗ ರಿಲ್ಯಾಕ್ಸ್ಡ್ ಆಗಿರಬೇಕು, ಫಿಸಿಕಲ್ ಆಕ್ಟಿವಿಟೀಸು ಎಷ್ಟು ಮಿನಿಮೈಸ್ಡ್ ಆಗಿರುತ್ತೆ, ತುಂಬ ವರ್ಷ ಕಷ್ಟಪಟ್ಟಿರ್ತಾರೆ, ಆರ್ಥ್ರೈಟಿಸ್ ಇರುತ್ತೆ, ಸರ್ವೇ ಸಾಮಾನ್ಯವಾಗಿ ಮೂಳೆ ಸವಿತಕ್ಕಂಥದ್ದು, ಅದರಲ್ಲೂ ಕೃಷರು ಅಂದರೆ ಲೀನ್ ಬಿಲ್ಟ್ ಇರ್ತಕ್ಕಂಥವ್ರು, ಜೀರ್ಣಶಕ್ತಿ ಚೆನ್ನಾಗಾಗಲ್ಲ, ಯಾಕಂದ್ರೆ ಅಷ್ಟಾಗಿ ಫಿಸಿಕಲ್ ಮೂಮೆಂಟ್ಸ್ ಇರಲ್ಲ, ಜಾಸ್ತಿ ಮೆಟ್ಲು ತಿಳಿಯುವಂಥದ್ದು, ಫಿಸಿಕಲ್ ಆಕ್ಟಿವಿಟಿ ಮಾಡದೇ ಇರತಕ್ಕಂಥದ್ದು, ಇರೋದ್ರಿಂದ ಕಾನ್ಸ್ಟಿಪೇಷನ್ನು ಅವರಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ದ ಮೊಮೆಂಟ್ ಯು ಸಿ ದಟ್ ದೇರ್ ಬವಲ್ಸ್ ಆರ್ ಕಂಪ್ಲೀಟ್ಲಿ ಎವ್ಯಾಕ್ಯುಯೇಟೆಡ್, ಬೇಡದೆ ಇರತಕ್ಕಂಥ ಅನ್ವಾಂಟೆಡ್ ತ್ಯಾಜ್ಯವನ್ನು ಶರೀರದ ಹೊರಗೆ ಹಾಕ್ತಕ್ಕಂಥ ಪರ್ಸ್ಪೆಕ್ಟಿವ್ ಹೆಲ್ಪ್ ಮಾಡಿದರೆ ತಮ್ಮ ಲಘುತ್ವವನ್ನು ಲೈಟ್ನೆಸ್ಸನ್ನು ಅವರು ಹೊಂದಲಿಕ್ಕೆ ಸುಖ ಸಾಧ್ಯವಾಗಿ ಸಾಧ್ಯ. ಸೊ ಯಾರು 60-80 grams ಆಫ್ ಸೊಪ್ಪು ನೀವು ಹಾಗೇ ತಿಂದರೆ ಅಲ್ಟಿಮೇಟ್. ಸ್ವಲ್ಪ ತಾಜಾ ಕೊಬ್ಬರಿಯ ಜೊತೆ, ಫ್ರೆಶ್ ತೆಂಗಿನಕಾಯಿನ ಹೊಡೆದು ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿ ಸೇವನೆ ಮಾಡ್ತಕ್ಕಂಥದ್ದು ಇಸ್ ಆಲ್ಸೋ ವೆರಿ ಗುಡ್. ಇಲ್ಲ ಅದನ್ನು ಜಸ್ಟ್ ಬಾಯ್ಲ್ ಮಾಡಿಬಿಟ್ಟು ಸ್ಪ್ರೌಟ್ಸ್ ಜೊತೆ, ಎಸ್ಪೆಷಲಿ ಮೊಳಕೆ ಕಾಳು, ಹೆಸರು ಕಾಳು ಮೊಳಕೆ, ಸ್ವಲ್ಪ ನಿಂಬೆ ರಸ, ಬಾಯ್ಲ್ಡ್ ನುಗ್ಗೆ ಸೊಪ್ಪು, ಹೆಸರು ಕಾಳು ಮೊಳಕೆ, ನಿಂಬೆ ರಸ, 1-2 ಚಿಟಿಕೆ ಉಪ್ಪು ಮತ್ತೆ ಮೆಣಸು. ದಿಸ್ ಮೇಕ್ಸ್ ಎ ಬ್ಯೂಟಿಫುಲ್ ರೆಸಿಪಿ, ಥೆರಪಟಿಕ್ ಯೂಸ್ ಕೂಡ. ಈ ಪರ್ಸ್ಪೆಕ್ಟಿವ್ ಅದನ್ನು ಮಾಡಬೇಕು. ಓಕೆ, ಇನ್ನಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ತಿಳ್ಕೊಳ್ತೇನೆ. ವೀಕ್ಷಕರೇ, ಆಯುರ್ವೇದದ ಮೂಲಕ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವ ಮತ್ತಷ್ಟು ಸರಳ ಸೂತ್ರಗಳನ್ನು ತಿಳಿದುಕೊಳ್ಳೋಣ ಪುಟ್ಟದೊಂದು ವಿರಾಮದ ನಂತರ. ಕಿಶೋರ್ ಸೂತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನುಗ್ಗೆ ಸೊಪ್ಪಿನ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ, ಮತ್ತಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ಸರ್, ಆಗಲೇ ಮಾತನಾಡ್ತಾ ಇದ್ವಿ ಇಂಟರ್ನಲ್ ಯಾವ ರೀತಿ ನುಗ್ಗೆ ಸೊಪ್ಪನ್ನ ಬಳಕೆ ಮಾಡಬಹುದು ಅಂತ ತಿಳಿಸಿದ್ರಿ, ಹಾಗೆ ಎಕ್ಸ್ಟರ್ನಲ್ ಕೂಡ ಒಂದು ಎಣ್ಣೆಯನ್ನ ತಯಾರಿ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಂಡ್ರಿ. ಸೊ ಅದನ್ನ ಮತ್ತೆ ಮುಂಬರುವ ಅದರಲ್ಲಿ ನೋಡೋದಾದ್ರೆ ಬೇರೆ ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೊಳ್ಬಹುದು ಪೇನ್ ರಿಲೀಫ್ ಆಗೋದಕ್ಕೆ ಅಂತ? ಎಕ್ಸಾಕ್ಟ್ಲಿ, ಸಿ, ಒಂದು ದಿ ಬೆಸ್ಟ್ ಸ್ವೇದನಾರ್ಥ ದ್ರವ್ಯ ಅಂತ ಕರಿತೀವಿ. ಏನು ಸ್ವೇದನಾರ್ಥ ದ್ರವ್ಯ ಅಂದ್ರೆ ದಟ್ ವಿಚ್ ಇಂಡ್ಯೂಸ್ ಅ ಸ್ವೆಟ್ ಅಂತ. ಸೊ ಆಗಲೇ ಹೇಳ್ತಿದ್ದೆ, ಎಣ್ಣೆಯನ್ನ ಚೆನ್ನಾಗಿ ಜಾಯಿಂಟ್ಸ್ ಹಚ್ಚಿ ಮಸಾಜ್ ಮಾಡಿ ತನ್ನದೇ ಅಂತ ಪರ್ಸ್ಪೆಕ್ಟಿವ್ ಅಲ್ಲಿ ಅಬ್ಸಾರ್ಬ್ಷನ್ ಆಗುತ್ತೆ, ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ, ಮೊಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಮೊಬಿಲಿಟಿ ಅಂದ್ರೆ ಸ್ಟಿಫ್ನೆಸ್ ಆಫ್ ದ ಜಾಯಿಂಟ್, ಏರ್ ಕೂತ್ಕೊಂಡ್ರೆ ಎದ್ದೇಳ್ಬೇಕು ನರಕ ಅನ್ಸ್ಬಿಡುತ್ತೆ. ಸೊ ಆ ಮೊಬಿಲಿಟಿನ ಈಸ್ ಮಾಡ್ತಕ್ಕಂಥ ಸ್ಲೈಡ್ ಮಾಡ್ತಕ್ಕಂಥ ಪರ್ಸ್ಪೆಕ್ಟಿವ್ ಅಲ್ಲಿ ಚೆನ್ನಾಗಿ ಅದನ್ನು ಲೂಬ್ರಿಕೇಟ್ ಮಾಡುತ್ತೆ. ಸ್ವೇದನಾರ್ಥವಾಗಿ ಅಂದ್ರೆ ಫೋಮೆಂಟೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಚಿಕ್ಕದಾಗಿ ಹಚ್ಕೊಳ್ತಕ್ಕಂಥದ್ದು, ಸ್ವಲ್ಪ ಹರಳೆ ಎಲೆ, ಕ್ಯಾಸ್ಟರ್ ಲೀಫ್ ಅಥವಾ ಔಡಲೆಲೆ ಅಂತ ಕರಿತೀವಿ, ಅದನ್ನ ಅಂದ್ರೆ ಒಂದು ಭಾಗ ನುಗ್ಗೆ ಸೊಪ್ಪಿಗೆ ಕಾಲು ಭಾಗದಷ್ಟು ಔಡಲೆಲೆಯನ್ನ ಮಿಕ್ಸ್ ಮಾಡ್ತಕ್ಕಂಥದ್ದು, ಸ್ವಲ್ಪ ಬೆಳ್ಳುಳ್ಳಿ,
ಸ್ವಲ್ಪ ನಿಂಬೆ ರಸ ಮತ್ತು ನಿಂಬೆ ಹೋಳು, ಸಿಪ್ಪೆ ಕೂಡ ವೇಸ್ಟ್ ಮಾಡ್ತಕ್ಕಂಥದ್ದು ಬೇಡ. ಅರಿಶಿನದ ಕೊಂಬು ಉಪ್ಪು, ರಿಪೀಟ್, ನುಗ್ಗೆ ಸೊಪ್ಪು ಒಂದು ಪೋರ್ಷನ್, 1/4 ಪೋರ್ಷನ್ ಆಫ್ ಹರಳೆ ಎಲೆ, ಸ್ವಲ್ಪ ಶುಂಠಿ, ನಿಂಬೆ ರಸ ಮತ್ತು ಸಿಪ್ಪೆ ಕೂಡ ವೇಸ್ಟ್ ಮಾಡಿದಿರಾ, ಸ್ವಲ್ಪ ಉಪ್ಪು, ಕಲ್ಲು ಕೊಂಬು, ಅರಿಶಿನದ ಕೊಂಬು, ಇಷ್ಟನ್ನು ನೀವು ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಬಾಣಲಿಯಲ್ಲಿ ಇದು ರೋಸ್ಟ್ ಮಾಡ್ಕೊಂಡ್ಬಿಟ್ರೆ, ಕಡಾಯಲ್ಲಿ ಒಂದು ಪಲ್ಯ ಮಾಡ್ದಂಗೆ ಅದನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು, ತನ್ನದಂಥ ಸ್ಪೆಸಿಫಿಕ್ ಅರೋಮಾ ಹೊಗೆ ಬರ್ತಕ್ಕಂಥ ಅದನ್ನು ಆಫ್ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ಗೋಲಾಕಾರದ ಕಟ್ಟಿಬಿಟ್ರೆ ಆಯಿತು. ಓಕೆ, ಸಿಂಪಲ್ ದುಪ್ಪಟ್ಟ ಅಥವಾ ಪಂಚೆ ಬಟ್ಟೆ, ಟವಲ್, ವೇಸ್ಟ್ ಟವೆಲ್ಲು ಅಥವಾ ಬೆಡ್ಶೀಟ್ ಬಟ್ಟೆ ಇರುತ್ತಲ್ಲ, ಇಟ್ ಶುಡ್ ಬಿ ಪೋರಸ್, ನೀರು ಹೀರ್ಕೊಳ್ತಕ್ಕಂಥ ಕೇಪಬಿಲಿಟಿ ಬಟ್ಟೆಗೆ ಇರ್ತಕ್ಕಂಥ ಮೆಟೀರಿಯಲ್ ಇರಬೇಕು. ಅದನ್ನು ಮಾಡಿಬಿಟ್ಟು ನೀವೇನು ಎಣ್ಣೆ ಹಚ್ಚಿ ಮಸಾಜ್ ಮಾಡಿರ್ತೀರಿ, ಶುಂಠಿ ಪೌಡರ್ ಆಗಿರ್ಬೋದು, ಇದನ್ನೆಲ್ಲ ನುಗ್ಗೆ ಸೊಪ್ಪಿನ ಪುಡಿ ಹಾಕಿ ಎಳ್ಳೆಣ್ಣೆಯಲ್ಲಿ ಬ್ಲೆಂಡ್ ಮಾಡಿರ್ತೀರಿ, ಅದು ಮಸಾಜ್ ಆದ್ಮೇಲೆ ಫೋಮೆಂಟೇಷನ್ ಕೊಡ್ತಾರೆ ಹಿತವಾಗಿ, ಸುಡಬಾರದು ಚರ್ಮ, ಅಷ್ಟು ಹಿತವಾಗಿ, ಅಷ್ಟು ಸ್ಮೂತ್ ಆಗಿ, ಅಷ್ಟು ಸುಖೋಷ್ಣವಾಗಿ, ತುಂಬ ಬಿಸಿನೂ ಇರಬಾರ್ದು, ತಣ್ಣಗೂ ಇರಬಾರ್ದು. ಈ ಪರ್ಸ್ಪೆಕ್ಟಿವ್ ಅಲ್ಲಿ ಫೋಮೆಂಟೇಷನ್ ಕೊಡ್ತಾ ಬರ್ತಿದ್ರೆ ಐ ಥಿಂಕ್ ಅಕ್ಯೂಟ್ ಆರ್ಥರೈಟಿಸ್ ಇರುತ್ತೆ, ಅಂದ್ರೆ ಸಡನ್ ಆಗಿ ಕಾಲು ಹಿಡ್ಕೊಂಬಿಟ್ಟಿದೆ. ಕ್ರಾನಿಕ್ ಆರ್ಥರೈಟಿಸ್ ಲಾಟ್ ಆಫ್ ಆಯುರ್ವೇದ ಇಂಟರ್ವೆನ್ಷನ್ಸ್ ಎಲ್ಲ ಬೇಕಾಗಬಹುದು. ಅಕ್ಯೂಟ್ ಆರ್ಥರೈಟಿಸ್ಗೆ ಬೈ ಅಂಡ್ ಲಾರ್ಜ್ ಇಟ್ ವರ್ಕ್ಸ್ ಅಸ್ ಎ ರಾಮಬಾಣ. ಬೆಳಗ್ಗೆ ಎಷ್ಟು ನೋವಿತ್ತು ಸರ್, ಕೂತ್ಕೊಳಕ್ ಆಗ್ತಿರಲಿಲ್ಲ, ಹಾಸಿಗೆಯಿಂದ ಹೇಗೆತ್ತೋ ಅದೇ ಯಕ್ಷ ಪ್ರಶ್ನೆ. ಇವಾಗ ನೋಡಿ ಮನೆಯೆಲ್ಲ ಓಡಾಡ್ಕೊಂಡಿದ್ದೀನಿ, ಎರಡು ಫ್ಲೋರ್ ಹದ್ದೇ ಇಳಿದೆ. ದಿಸ್ ಇಸ್ ಪಾಸಿಬಲ್ ವಿತ್ ದಿಸ್ ಸಿಂಪಲ್ ಹೋಮ್ ರೆಮಿಡಿ ಅಂತಕ್ಕಂಥ. ಓಕೆ ಓಕೆ, ಅಂದ್ರೆ ಇತ್ತೀಚಿನ ದಿನಗಳಲ್ಲಂತೂ ಈಗ ಫೀವರ್ ಕೂಡ ಜಾಸ್ತಿ ಆಗ್ತಾ ಇದೆ, ಅದರಿಂದ ಕೂಡ ಜಾಯಿಂಟ್ಸ್ ಪೇನ್ ಬರ್ತಾ ಇದೆ, ಅವರು ಕೂಡ ಯೂಸ್ ಮಾಡ್ಕೊಂಡು ವೈರಲ್ ಆರ್ಥರೈಟಿಸ್ಗೆ ಉಪಶಮನ ಅರ್ಥವಾಗಿ, ಅಂದ್ರೆ ಅದು ಕ್ಯೂರೇಟಿವ್ ಅಲ್ಲ, ಸಿಂಪ್ಟೊಮ್ಯಾಟಿಕ್ ರಿಲೀಫ್ ಕೊಡ್ತಕ್ಕಂಥ ಪರ್ಸ್ಪೆಕ್ಟಿವ್ ಅಲ್ಲಿ ಡೆಫಿನೆಟ್ಲಿ ಇಟ್ ಹ್ಯಾಸ್ ಅ ವೆರಿ ಮೇಜರ್ ರೋಲ್ ಟು ಪ್ಲೇ. ಓಕೆ, ಹಾಗೇನೇ ಈಗ ನುಗ್ಗೆ ಸೊಪ್ಪು ತುಂಬಾನೇ ಹೀಟು, ಗರ್ಭಿಣಿಯರು ಇದನ್ನು ಯೂಸ್ ಮಾಡಬಾರದು ಅಂತ ಹೇಳ್ತಾರೆ, ಆದ್ರೆ ಕೆಲವರು ಇದು ಮಗುವಿನ ಬೆಳಗ್ಗೆ ಬೆಳವಣಿಗೆಗೆ ಏನು ಪೂರಕವಾಗಿರುತ್ತೆ, ಯೂಸ್ ಮಾಡಬಹುದು ಅಂತ ಹೇಳ್ತಾರೆ, ಹಾಗೆ ತಾಯಿ ಎದೆ ಹಾಲ್ಗೂ ಕೂಡ ಇದು ಉತ್ತಮ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ, ವೆರಿ ಪ್ರಿಸೈಸ್ ಕ್ವೆಶನ್. ಯಾವಾಗ ನಾವು ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತೀವಿ, ಅಜೀರ್ಣ ಭೋಜನ ವಿಷಮ ಅಂತ, ಯಾವುದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿ ಸೇವನೆ ಮಾಡ್ತಕ್ಕಂಥ ಒಂದು ಹುನ್ನಾರಕ್ಕೆ ಹೋಗ್ತೀವಿ, ನೀರು ಕೂಡ ಜಾಸ್ತಿ ಕುಡಿದ್ರೆ ವಾಂತಿ ಆಗ್ಬಿಡುತ್ತೆ. ಸೊ ದರ್ ಇಸ್ ನೋ ಫಿಯರ್ ದಟ್ ಇದು ಹೀಟ್ ಆಗ್ಬಿಡುತ್ತೆ, ಕೋಲ್ಡ್ ಆಗ್ಬಿಡುತ್ತೆ. ಮೈಲ್ಡ್ ಟು ಮಾಡ್ರೇಟ್ ಕ್ವಾಂಟಿಟೀಸ್, ಇವಾಗ 50-60 grams ಆಫ್ ಸೊಪ್ಪನ್ನ ಒಂದು ಗರ್ಭಿಣಿ ಮಹಿಳೆ ಸೇವನೆ ಮಾಡೋದು ಯಾವ ಹೀಟು ಯಾವ ಅಡ್ಡ ಪರಿಣಾಮ ಆಗಲ್ಲ. ಯಾವ ಸಮಯದಲ್ಲಿ ಅದನ್ನ ಸೇವನೆ ಮಾಡಬೇಕು? ಕನ್ವೆನ್ಷನಲ್ ಡಯಟ್ ಫಾರ್ಮ್ಯಾಟ್ ಅಲ್ಲಿ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಗರ್ಭಿಣಿ ಸೇವನೆ ಮಾಡ್ಲಿಕ್ಕೆ ಯೋಗ್ಯ, ಬಟ್ ಇಟ್ ಈಸ್ ಆಲ್ ದ ಮೋರ್ ಪ್ರಿಫರ್ಡ್ ಪೋಸ್ಟ್ ಡೆಲಿವರಿ. ಇದರ ಥೆರಪಿಟಿಕ್ ವೆಂಚರು, ಥೆರಪಿಟಿಕ್ ಯುಟಿಲಿಟಿ, ಥೆರಪಿಟಿಕ್ ಇಂಪ್ಯಾಕ್ಟು ಪ್ರಸೂತಿ ನಂತರ, ಅಂದರೆ ಮಗು ಡೆಲಿವರಿ ಆದಮೇಲೆ ಬಾಣಂತಿಯ ಹಾಲು ಉತ್ಪನ್ನೆಯಲ್ಲಿ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮಗುವಿನ ಇಮ್ಯುನಿಟಿಯಲ್ಲಿ, ಅಂದರೆ ಯಥಾವತ್ ಹಾಲು ಉತ್ಪನ್ನ ಚೆನ್ನಾಗಿ ಗುಣಮಟ್ಟದ ಹಾಲು ಬಂದಾಗ ತಾಯಿ ಎದೆ ಹಾಲಲ್ಲಿ ಮಗುವಿನ ಇಮ್ಯುನಿಟಿ ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗಂತ ಪರ್ಸ್ಪೆಕ್ಟಿವ್ ಅಂಡ್ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ದಿಸ್ ನುಗ್ಗೆ ಸೊಪ್ಪು ಇಸ್ ಡೆಫಿನೆಟ್ಲಿ ಬೆನಿಫಿಷಿಯಲ್ ಈವನ್ ಅಟ್ ದಿ ಚೈಲ್ಡ್ಹುಡ್. ಇನ್ಫ್ಯಾನ್ಸಿಲ್ ಅಲ್ಲ, ಇನ್ಫ್ಯಾನ್ಸಿ ಅಂದ್ರೆ ಹಾಲು ಉಣಿಸ್ತಕ್ಕಂತಹ ಕಾಲ ಘಟ್ಟದಲ್ಲಿ ನುಗ್ಗೆ ಸೊಪ್ಪನ್ನ ಕೊಡೋದು ಔಚಿತ್ವಲ್ಲ. ಮಗು ಅನ್ನ ತಿನ್ಲಿಕ್ಕೆ ಶುರುವಾಯ್ತು, ಮಾಮೂಲಿ ಇಡ್ಲಿ ತಿಂತು, ಚಪಾತಿ ತಿಂತು, ದೋಸೆ ತಿಂತು, ಅವಲಕ್ಕಿ ತಿಂತು, ಪುಳಿಯೋಗರೆ ತಿಂತು, ಈ ಪರ್ಸ್ಪೆಕ್ಟಿವ್ ಅಂದ್ರೆ ಮೇ ಬಿ 2.5-3 years ಆ ಏಜ್ ಸ್ಪ್ಯಾನ್ ಇಂದ ನೀವು ನುಗ್ಗೆ ಸೊಪ್ಪನ್ನ ರೆಗ್ಯುಲರ್ ಆಗಿ ಕೊಡ್ಬೋದು. ಇನ್ಫ್ಯಾಕ್ಟ್ 1-1.5 years ಅದು ಅಗೀಲಿಕ್ಕೆ ಆಗಲ್ಲ ಅಂದ್ರೂ ಕೂಡ ಅದರ ಸೊಪ್ಪನ್ನ ಬಸದು, ಅದಕ್ಕೆ ನೀವು ಸಿಂಪಲ್ ಸ್ವಲ್ಪ ನಿಂಬೆ ರಸ, ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ರೆ ಸಿಂಪಲ್ ಸೂಪ್ ಫಾರ್ಮ್ಯಾಟ್ ಅಲ್ಲಿ ಕುಡಿಸಬಹುದು. ತಿಳಿಯಾದಂತಹ ನುಗ್ಗೆ ಸೊಪ್ಪಿನ ಎಕ್ಸ್ಟ್ರಾಕ್ಟ್ ಅಂತ ಏನ್ ಕರಿತೀವಿ, ಅದು ಕೂಡ ಕರಳಿಗೆ ಹಿತವಾಗಿರುತ್ತೆ, ಯಾವುದೇ ಅಡ್ಡ ಪರಿಣಾಮವನ್ನು ಕೊಡದೆ. ಆಮೇಲೆ ಎಲ್ಲಾ ರಸಗಳನ್ನು ಸ್ವಾದ ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿನ ಆ ಮಗುವಿನಲ್ಲಿ ಹಾಗೆ ಇಂಡ್ಯೂಸ್ ಮಾಡಬೇಕು. ನಾವು ನೋಡ್ತಿರ್ತೀವಿ ಎಲ್ಲ ಪೇರೆಂಟ್ಸು ಪೇಷೆಂಟ್ಸು ನಮ್ಗೆ ಹೇಳ್ತಿರ್ತಾರೆ, ಸರ್ ನಮ್ಮ ಮಗು ಕರಿಬೇವಿನ ಸೊಪ್ಪನ್ನ ತೆಗೆದಿಟ್ಬಿಡುತ್ತೆ, ಕೊತ್ತಂಬರಿ ಸೊಪ್ಪು ಕಾಣ್ರೆ ಅದನ್ನು ಸಪ್ರೇಟ್ ಮಾಡಿಬಿಟ್ಟೆ ಊಟ ಮಾಡೋದು, ತರಕಾರಿ ತಿನ್ನೋದೇ ಇಲ್ಲ. ರಾದರ್ ದ್ಯಾನ್ ಪುಟಿಂಗ್ ದ ಬ್ಲೇಮ್ ಆನ್ ದ ಚೈಲ್ಡ್, ನಾವು ಎಷ್ಟು ಮಟ್ಟಿಗೆ ಅದರ ಬೇಸಿಕ್ ಫೌಂಡೇಶನ್ ಅಲ್ಲಿ ಅದನ್ನ ಇನ್ಕಲ್ಕೇಟ್ ಮಾಡಿದೀವಿ. ಅದಕ್ಕೆ ನುಗ್ಗೆ ಸೊಪ್ಪು ಅಂತ ಏನೊಂದು ಗೊತ್ತಿಲ್ದಿರೋ ಕಾಲದಲ್ಲಿ ಈಗ ದೊಡ್ಡವ್ರಿಗೆ ಬಂದ ತಕ್ಷಣ ನಮಸ್ಕಾರ ಮಾಡು ಅಂದ್ರೆ ಅದ್ರ ಇಂಪ್ಯಾಕ್ಟ್ ಇಂಪಾರ್ಟೆನ್ಸ್ ಹೇಳಿ ಗೊತ್ತಿಲ್ದಿರೋ ಕಾಲದಾಗ ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಥ ಆಗೋ ವಯಸ್ಸಿಗೆ ಅದು ಬಹಳ ಈಸಿಯಾಗಿ ಅಕಸ್ಟಮ್ ಆಗಿರುತ್ತೆ. ಹಾಗೆಯೇ ಎಲ್ಲ ರಸಗಳು ಕೂಡ, ನಾವು ಮಕ್ಕಳು ಅಂದ್ರೆ ಚಾಕ್ಲೇಟು, ಪಾಯಸ, ಬೆಲ್ಲದ ಪ್ರಿಪರೇಷನ್ನು, ಸಿಹಿ ತಿಂಡಿ, ಪೆಪ್ಪರ್ಮೆಂಟು, ಇಷ್ಟನ್ನು ಬಿಟ್ಟು ಸ್ವಾದು ಆಮ್ಲ ಲವಣ ಕಟುತಿಕ್ತ ಕಷಾಯಗಳು ಅಂತ ನಾವೇನು ಕರಿತೀವಿ, ಎಲ್ಲಾ ರಸಗಳನ್ನು ಆಸ್ವಾದನೆ ಮಾಡ್ತಕ್ಕಂಥ ಕೇಪಬಿಲಿಟಿನ ಮಗು ಕೊಡಬೇಕು ಅಂದ್ರೆ ನುಗ್ಗೆ ರಸ, ನುಗ್ಗೆ ಸೊಪ್ಪಿನ ಎಕ್ಸ್ಟ್ರಾಕ್ಟು, ನುಗ್ಗೆಕಾಯಿ ಆಲ್ಸೋ ಪ್ಲಸ್ ಒನ್ ಇಟ್ ದಟ್ಸ್ ಒನ್ ಬೆಸ್ಟ್ ಥಿಂಗ್. ನಾವು ಯಾವುದೋ ಒಂದು ರೆಡಿಮೇಡ್ ಸ್ಟಿಕ್ಸ್ನ ಕೊಡ್ತೀವಿ, ಬೇಕರಿ ಪದಾರ್ಥಗಳನ್ನ ಕೊಟ್ಟು ಮಗುಗೆ ಅಗಿ ಅಂತ, ಅದ್ರ ಬದಲು ಹೆಲ್ತಿಯಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಬಾಯ್ಲ್ ಮಾಡ್ತಕ್ಕಂಥ ನುಗ್ಗೆಕಾಯಿನ ಇದನ್ನ ಅಗಿ ಮಗು ಅಂದ್ರೆ ಅದರ ದಂತದ ಚೂಯಿಂಗ್ ಕೆಪಾಸಿಟಿ
ಕೇಪಬಿಲಿಟಿ, ಡೈಜೆಸ್ಟನ್ ಎಲ್ಲ ಪರ್ಸ್ಪೆಕ್ಟಿವ್ಲು ಇಟ್ ಪ್ಲೇಸ್ ಎ ಮ್ಯಾಗ್ನಿಫಿಷಂಟ್ ರೋಲ್. ಓಕೆ ಓಕೆ. ಹಾಗೆ ಗರ್ಭಿಣಿಯರು ಎಷ್ಟು ತಿಂಗಳ ತನಕ ಈ ಒಂದು ನುಗ್ಗೆ ಸೊಪ್ಪನ್ನು ತಗೊಳ್ಬೋದು? ಹಾಗೆ ಡೆಲಿವರಿ ಆದ ನಂತರ ಈಗ ಫೀಡ್ ಮಾಡೋ ಟೈಮಲ್ಲೇ ತಗೊಳ್ಬೋದು ಅಥವಾ ಒಂದು 5-6 ತಿಂಗಳ ತನಕ ಕಾಯ್ದು ನಂತರ ತಗೊಳ್ಬೇಕಾಗುತ್ತೆ? ಡೆಲಿವರಿ ಆದ ನಂತರವೇ ತಗೊಳ್ಳೋದು ಔಚಿತ್ಯ. ಓಕೆ, ಡೆಫಿನೆಟ್ಲಿ ಶಿ ಕ್ಯಾನ್ ಟೇಕ್. ಮೈಲ್ಡ್ ಟು ಮಾಡರೇಟ್ ಕ್ವಾಂಟಿಟೀಸ್ ಅಲ್ಲಿ ಯಾವುದೂ ತೊಂದರೆ ನುಗ್ಗೆ ಸೊಪ್ಪಲ್ಲಿ ಆಗಲ್ಲ. ದಟ್ಸ್ ಎ ವೆರಿ ಆಕ್ಚುಲಿ ಮಿಸ್ಕನ್ಸೆಪ್ಷನ್ ಅಂದ್ರೆ ನುಗ್ಗೆ ಸೊಪ್ಪು ತಗೊಂಡ್ಬಿಟ್ರೆ ಹಾಗಾಗ್ಬಿಡುತ್ತೆ. ನೀವು ಎಷ್ಟು ತಗೋತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ನಾನು ಆಗಲೇ ಹೇಳ್ತಿದ್ದೆ, ಈಗ ಕಾನ್ಸ್ಟಿಪೇಷನ್ ಗರ್ಭಿಣಿಯರಲ್ಲೂ ಕಾಮನ್. ಹೌದು. ಸೊ ಒಂದು 20 grams ಆಫ್ ನುಗ್ಗೆ ಸೊಪ್ಪು, 20 grams ಅಂದ್ರೆ ಆನ್ ಆವರೇಜ್ 2-3 spoons ಮ್ಯಾಕ್ಸಿಮಮ್. ಅದಕ್ಕೊಂದಿಷ್ಟು ಸ್ಪ್ರೌಟ್ಸ್, ಅದನ್ನ ಸೆಮಿ ಬಾಯ್ಲ್ಡ್ ಹಾಫ್ ಬಾಯ್ಲ್ಡ್ ಸ್ಪ್ರೌಟ್ಸ್, 1/2 holds ನಿಂಬೆ ರಸ, ಒಂದ್ ಚಿಟಿಕೆ ಮೆಣಸು, ಒಂದ್ ಚಿಟಿಕೆ ಉಪ್ಪು ಹಾಕಿದ್ರೆ ಆಕೆಗೂ ಅನೇಕ ಬಯಕೆಗಳು, ರುಚಿ ಹೋಗಿರುತ್ತೆ, ಊಟದ ಅಪೇಕ್ಷೆ ಇರಲ್ಲ. ಫಸ್ಟ್ ಆಫ್ ಆಲ್ ಹೊಟ್ಟೆ ಕಟ್ಟಿರುತ್ತೆ ಗರ್ಭದ ಬೆಳವಣಿಗೆ ಇರೋದ್ರಿಂದ. ಸೊ ಮೋಷನ್ ಅವಾಕೇಟ್ ಮಾಡುವಂತಹ ಪರ್ಸ್ಪೆಕ್ಟಿವ್ ಹಿಡಿದು ಮಗುವಿನ ಗರ್ಭದ ಬೆಳವಣಿಗೆಗೂ ಕೂಡ ಪೂರಕ ಅತಿ ಆಗಬಾರದು. ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಡೆಫಿನೆಟ್ಲಿ ಪ್ರೆಗ್ನೆಂಟ್ ವುಮನ್ ಕ್ಯಾನ್ ಟೇಕ್. ಪೋಸ್ಟ್ ಪಾರ್ಟಮ್ ಡೆಲಿವರಿ ಆದ ನಂತರದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರು ಕೂಡ ಯಾವುದೇ ಹಾನಿ ಇಲ್ಲ. ಇನ್ಫ್ಯಾಕ್ಟ್ ನುಗ್ಗೆ ಹೂವು, ನುಗ್ಗೆ ಹೂವು ಆಲ್ಸೋ ಹ್ಯಾಸ್ ಎ ಸ್ಪೆಸಿಫಿಕ್ ಇಂಪ್ಯಾಕ್ಟ್ ಆನ್ ಬಾಡಿ. ಅದು ಕೂಡ ಅನೇಕ ಆಯಾಮಗಳಲ್ಲಿ ಇಮ್ಯುನೋ ಮಾಡ್ಯುಲೇಟರಿ ಲೆವೆಲ್ಸ್ ನ ಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದು ನಾವು ಸಾಮಾನ್ಯ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ನುಗ್ಗೆ ಹೂವಕ್ಕೆ ಬೆಲೆನೇ ಇಲ್ಲ. ಅದು ಹೂವಲ್ಲಿ ಬಿಡುತ್ತೆ, ಅದು ಕಾಯಾದ್ರೆ ಮಾತ್ರ ಕಾಯಿಗೊಂದು ಬೆಲೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಹಸಿ ಸೊಪ್ಪಿಗೆ ಸ್ವಲ್ಪ ಬೆಲೆ ಬಿಟ್ಟರೆ ಅದು ಆಮೇಲೆ ಮನೆ ಮುಂದೆ ಇಟ್ಕೋಬಾರ್ದು, ಮನೆ ಹಿಂದೆ ಇಟ್ಕೋ. ಈ ಭಯಗಳಲ್ಲಿ ನುಗ್ಗೆ ಸೊಪ್ಪಿನ ಬಗ್ಗೆ ವಿರೋಧವೇ ಹೆಚ್ಚು. ಆ ಮಿಸ್ಕನ್ಸೆಪ್ಷನ್ ಹೊರಗೆ ತೆಗಿತಕ್ಕಂಥ ಒಂದು ಸುವರ್ಣ ವೇದಿಕೆ ಇದು ಅಂತ ನಾನು ಭಾವಿಸ್ತೇನೆ. ಒಟ್ಟಾರೆಯಾಗಿ ಈಗ ನುಗ್ಗೆ ಸೊಪ್ಪು ಅನ್ನೋದೇನಿದೆ ಅಥವಾ ಒಟ್ಟಾರೆ ಫುಲ್ ಹೋಲ್ ಮರನ ಏನು ತಗೊಂಡ್ರು ಸಾಕಷ್ಟು ಬೆನಿಫಿಟ್ಸ್ಗಳಿದೆ. ಇಮ್ಯೂನ್ ಪವರ್ ಜಾಸ್ತಿ ಮಾಡೋದಿರ್ಬೋದು, ಹಾಗೆ ಕಣ್ಣಿನ ದೃಷ್ಟಿಗೆ ಹೇಳಿದ್ರಿ, ಹಾಗೆ ಅನೇಕ ರೀತಿಯ ತೊಂದರೆಗಳನ್ನ ಶಮನ ಮಾಡುತ್ತೆ ಅಂತ ತಿಳಿಸ್ತಾ ಇದ್ರಿ. ಇನ್ನಷ್ಟು ವಿಚಾರಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾಹಿತಿನ ಪಡ್ಕೊಳ್ತೇನೆ. ವೀಕ್ಷಕರೇ, ಆಯುರ್ವೇದ ಮತ್ತು ಮನೆ ಮದ್ದಿನ ಮತ್ತಷ್ಟು ಸರಳ ಸೂತ್ರವನ್ನು ತಿಳಿದುಕೊಳ್ಳೋಣ ಪುಟ್ಟದೊಂದು ವಿರಾಮದ ನಂತರ. ಕಿಶೋರ್ ಸೂತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನುಗ್ಗೆ ಸೊಪ್ಪಿನ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ, ಮತ್ತಷ್ಟು ಮಾಹಿತಿಗಳನ್ನ ಕೇಳಿ ಪಡೆಯೋಣ. ಸರ್, ಪ್ರತಿಯೊಬ್ಬರಿಗೂ ಕೂಡ ತಾವು ಚೆನ್ನಾಗಿರಬೇಕು, ಸೌಂದರ್ಯವಾಗಿ ಕಾಣ್ತಾ ಇರಬೇಕು, ಹಾಗೆ ಎಲ್ಲರೂ ಕೂಡ ಅವರನ್ನು ಹೊಗಳ್ತಾ ಇರಬೇಕು ಅಂತ ಆಸೆ ಇರುತ್ತೆ. ಇದಕ್ಕಾಗಿ ನಾನಾ ರೀತಿಯ ಕ್ರೀಮ್ಗಳ ಮೊರೆ ಹೋಗ್ತಾರೆ, ನಾನಾ ರೀತಿ ಟ್ರೀಟ್ಮೆಂಟ್ಗಳಿಗೆ ಹೋಗ್ತಾರೆ. ಏನೇ ಹೋದರೂ ಅದು ಕ್ಷಣ ಕಾಲ ಮಾತ್ರ ಚೆನ್ನಾಗಿ ಅನಿಸ್ತಾರೆ, ಆ ಕ್ರೀಮ್ ಬಿಟ್ಟ ತಕ್ಷಣ ಮತ್ತೆ ಅಗೇನ್ ವಾಪಸ್ ಅದೇ ಥರ ಅನಿಸ್ತಾ ಇರುತ್ತೆ. ಸೊ ಆ ಒಂದು ದೃಷ್ಟಿನಲ್ಲಿ ನೋಡೋದಾದರೆ ಆ್ಯಂಟಿ ಏಜಿಂಗಾಗೂ ಕೂಡ ನುಗ್ಗೆ ಸೊಪ್ಪು ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ, ಈ ಬಗ್ಗೆ ತಿಳಿಸೋದಾದರೆ? ವೆರಿ ಸ್ಪೆಸಿಫಿಕ್. ಶ್ರೀ ಸಾಮಾನ್ಯನ ಮನಸ್ಸಿನಲ್ಲೂ ತಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಪ್ರಶ್ನೆಯೇ, ಲೇಪನ ಅರ್ಥವಾಗಲ್ಲ. ಆ್ಯಂಟಿ ಏಜಿಂಗ್ ಅಂದರೆ ನಾವು ಯಾವ ಪರ್ಸ್ಪೆಕ್ಟಿವಲ್ಲಿ ಪ್ರಮೋಟ್ ಮಾಡ್ತೀವಿ ಅಥವಾ ಮಾಡಬೇಕು ಅಥವಾ ಯಾವುದನ್ನು ಮಾಡ್ತಾ ಇಲ್ಲ ಅಂದರೆ, ಆಭ್ಯಂತರಿಕವಾಗಿ ನಮ್ಮ ಸ್ವಸ್ಥತೆ ಸಂಪೂರ್ಣವಾಗಿ ನಾವು ಹೊಂದಿದ್ದೀವಿ. ಯು ಶುಡ್ ಫೀಲ್ ಯಂಗ್, ಯು ಆರ್ ಯಂಗರ್. ಇಫ್ ಯು ಲುಕ್ ಯಂಗ್, ಯು ಆರ್ ನಾಟ್ ಯಂಗ್. ಸೊ ಲುಕಿಂಗ್ ಯಂಗ್ ಬಗ್ಗೆ ನುಗ್ಗೆ ಸೊಪ್ಪು ಹ್ಯಾಸ್ ನೋ ರೋಲ್ ಟು ಪ್ಲೇ. ಫೀಲಿಂಗ್ ಯಂಗ್, ಮೇಕಿಂಗ್ ಯು ವರ್ಚುಲಿ ಯಂಗ್, ಎಸ್, ನುಗ್ಗೆ ಸೊಪ್ಪು ಹ್ಯಾಸ್ ಎ ವೆರಿ ಗ್ರೇಟ್ ರೋಲ್ ಟು ಪ್ಲೇ. ಫ್ರೀ ರಾಡಿಕಲ್ಸ್ಗೆ ಅಲ್ಲಿ ಸಪೋರ್ಟ್ ಮಾಡತಕ್ಕಂತಹ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಇಮ್ಯುನೋ ಮಾಡ್ಯುಲೇಟರಿ ಲೆವೆಲ್ಸ್ ಅಲ್ಲಿ ತನ್ನದೇ ಆದಂತಹ ಇಂಪ್ಯಾಕ್ಟ್ ಕೊಡ್ತಕ್ಕಂಥದ್ದಾಗಿರ್ಬೋದು. ಅಷ್ಟೇ ಅಲ್ಲ, ನಾವು ಪ್ರಾಥಮಿಕ ಪ್ರಸ್ತಾವನೆ ಹೇಳ್ತಿದ್ದೆ, ನುಗ್ಗೆ ಸೊಪ್ಪು ಅಂತ ಕಾಮೋತ್ತೇಜಕ ಅಂತ ಯೂಸ್ ಮಾಡ್ತಾರೆ. ಬೆಸ್ಟ್ ಸ್ಪರ್ಮ್ ಕೌಂಟ್ನ ಪುರುಷರಲ್ಲಿ ಜಾಸ್ತಿ ಮಾಡ್ತಕ್ಕಂತಹ ಪರ್ಸ್ಪೆಕ್ಟಿವ್ ಅಲ್ಲಿ ನುಗ್ಗೆ ಬೀಜ ಪ್ಲೇಸ್ ಎ ವೆರಿ ಪ್ರಾಮಿಸಿಂಗ್ ರೋಲ್. ನಾವೇನು ಮಾಡ್ತೀವಿ, ಏನು ಮಾಡಬೇಕು ರಾದರ್, ಬಲ್ತ್ ಹೋಗಿದೆ ನುಗ್ಗೆ ಕಾಯಿ ಅಂದ ತಕ್ಷಣ ಬಿಸಾಕ್ಬಿಡ್ತೀವಿ, ಅದಕ್ಕೆ ಬೆಲೆನೆ ಇಲ್ಲ. ಅಯ್ಯೋ ಮುಂಚೆನೆ ಕೇಳಬೇಕಿತ್ತು ಅಂತ ತುಂಬ ಬಲ್ತಿರ್ತಕ್ಕಂಥ ನುಗ್ಗೆಕಾಯನ್ನ, ಅದರಲ್ಲೂ ನಾಟಿ ವೆರೈಟಿಯ ನುಗ್ಗೆ, ಅದ್ರ 2 variety, ತುಂಬಾ ಥಿನ್ ಅಂಡ್ ಸ್ಲೆಂಡರ್ ಲಾಂಗ್ ಬರ್ತಕ್ಕಂಥದ್ದು ಫಾರಮ್, ಕುಳ್ಳದಾಗಿ ದಪ್ಪಗೆ ಬರ್ತಕ್ಕಂಥದ್ದು ನಾಟಿ ಅಂತ ಹೇಳ್ತಾರೆ. ಆ ನಾಟಿ ವೆರೈಟಿಲಿ ಚೆನ್ನಾಗಿ ಮರದಲ್ಲೇ ನಿಮ್ಮಲ್ಲಿ ಮರ ಇದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ನೆರೆಯಲ್ಲಿ ಮರ ಇದ್ರೆ, ಅದನ್ನ ಚೆನ್ನಾಗಿ ಅಲ್ಲೇ ಒಣಗ್ಲಿಕ್ಕೆ ಬಿಟ್ಟು ಆ ಬೀಜಗಳನ್ನ ಶೇಖರಿಸಿಟ್ರೆ ಸೆಮೆನ್ ಕ್ವಾಲಿಟಿ ಕ್ವಾಂಟಿಟಿಯನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡತಕ್ಕಂಥ ನ್ಯಾಚುರಲ್ ಸೋರ್ಸ್ ಇದು. ನೆಕ್ಸ್ಟ್ ಬೆಸ್ಟು ಪುರುಷರಲ್ಲಿ ವೀರ್ಯದ ಗುಣಮಟ್ಟ ಮತ್ತೆ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅಂದ್ರೆ ನುಗ್ಗೆ ಮಜ್ಜ. ವಾಟ್ ಇಸ್ ದಟ್ ನುಗ್ಗೆ ಮಜ್ಜ? ನುಗ್ಗೆ ಕಾಯಿ ಒಳಗಿರತಕ್ಕಂಥ ಪಲ್ಪ್. ನಾವೊಂದು ಚಾಕು ತಗೊಂಡು ಚೆನ್ನಾಗಿ ಬೆಂದಿರತಕ್ಕಂಥ ನುಗ್ಗೆಕಾಯಿನ ಫುಲ್ ಆಗಿ ಅಥವಾ ಅರ್ಧ ಕಟ್ ಮಾಡಿ ಬಾಯ್ಲ್ ಮಾಡಿ ಅದನ್ನ ಸ್ಕ್ರೇಪ್ ಮಾಡಿದ್ರೆ ಥಿಕ್ ವಿಸ್ಕಸ್ ಮೀಟ್ ಬರುತ್ತೆ, ಅದರ ಪಲ್ಪ್. ಆ ಪಲ್ಪ್ ಕೂಡ ಅಷ್ಟೇ ವೀರ್ಯದ ಗುಣಮಟ್ಟವನ್ನ ಗಮನೀಯವಾಗಿ ಗಣನೀಯ ಮಾಡತಕ್ಕಂಥ ಇನ್ಕ್ರೀಸ್ ಮಾಡತಕ್ಕಂಥ ಕೇಪಬಿಲಿಟಿ. ಸಿಂಪಲ್ ಸಿಂಪಲ್ ನುಗ್ಗೆಕಾಯಿ, ಏನೋ ನುಗ್ಗೆಕಾಯಿ ತಿಂದ್ರೆ ಯು ವಿಲ್ ಫೀಲ್ ಯಂಗ್ ಅಂತಕ್ಕಂಥದ್ದು, ಇಟ್ ಇಸ್ ನಾಟ್ ಜಸ್ಟ್ ಇನ್ ಎ ಸೆಕ್ಷುಯಲ್ ಪರ್ಸ್ಪೆಕ್ಟಿವ್. ನಿಮ್ಮ ಆಂಟಿ ಏಜಿಂಗ್ ಪ್ರಿನ್ಸಿಪಲ್ಸ್ ಅಂದ ತಕ್ಷಣ ಏನು 60-30 ಆಗ್ಬಿಡ್ತಾನ, ತುಂಬಾ ವಯಸ್ಸಾಗ್ತಕ್ಕಂಥ ಒಂದು ಮುದಿಯ ವಯಸ್ಸಿನ ವ್ಯಕ್ತಿ ಫುಟ್ಬಾಲ್ ಆಡಿ
ಕ್ಲೇಮ್ ಮಾಡಿ ಬಸ್ಕಿ ಹೊಡೆದು ಆ ಥರ ರೆಡಿ ಆಗಿಬಿಡ್ತಾನೆ. ದಟ್ ಈಸ್ ನಾಟ್ ವಾಟ್ ಇಟ್ ಮೀನ್ಸ್. ವಾಟ್ ಇಟ್ ಮೀನ್ಸ್ ಇಸ್ ನಿಮ್ಮ 40 ವರ್ಷದ ಕೇಪಬಿಲಿಟಿ ಎಷ್ಟು ಇಲ್ಲದೆ ಸುಸ್ತಾಗ್ಬಿಟ್ಟು ಚೈತನ್ಯ ರಹಿತವಾಗಿ ಯಾವುದೇ ವಿಧವಾದಂತಹ ಪರ್ಫಾರ್ಮೆನ್ಸ್ಗೆ ತಾನು ರೆಡಿ ಇಲ್ಲ, ತಾನು ತುಂಬ ಕಾಲಕ್ಕೆ ಅನುಗುಣವಾಗಿ ತನ್ನ ಶರೀರ ಒಗ್ಗುತ್ತಾ ಇಲ್ಲ ಅಂದ್ಕೊಂಡಾಗ, ಕಾಲಕ್ಕೆ ಅನುಗುಣವಾಗಿ ಶರೀರ ಎಲ್ಲ ಪರ್ಸ್ಪೆಕ್ಟಿವಲ್ಲೂ ಒಗ್ಗತಕ್ಕಂತಹ ರೀತಿಯಲ್ಲಿ ದಿಸ್ ಇಸ್ ಅ ಸಪೋರ್ಟಿವ್ ಥಿಂಗ್. ಸೊ ಟ್ರೀಟ್ಮೆಂಟ್ ಎಷ್ಟೋ ಜನ ಲೇವಡಿ ಮಾಡ್ತಾರೆ, ನುಗ್ಗೆಕಾಯಿ ಒಂದು ತಿನ್ಬಿಟ್ರೆ ಸಾಕ 60 ವರ್ಷದವ್ರು 20 ವರ್ಷದವ್ರು ಆಗ್ಬಿಡ್ತಾರೆ. ಇಟ್ ಇಸ್ ನಾಟ್ ಟ್ರೀಟ್ಮೆಂಟ್ ಇಸ್ ನಾಟ್ ಜಸ್ಟ್ ಕನ್ಸ್ಯೂಮಿಂಗ್ ಒಂದು ಹೋಮ್ ರೆಮಿಡೀಸ್, ಹೋಮ್ ರೆಮಿಡೀಸು ಅದಕ್ಕೆ ಫಂಕ್ಷನಲ್ ಫುಡ್ಸ್ ಅಂತ ಕೂಡ ಹೇಳ್ತೀವಿ. ಇದರ ಇಂಪಾರ್ಟೆನ್ಸು ಇಂಪ್ಯಾಕ್ಟ್ ಏನಂದ್ರೆ, ನೀವು ಇದನ್ನ ನಿತ್ಯ ನಿರಂತರ ರೆಗ್ಯುಲರ್ ಫಾರ್ಮಲ್ ಸೇವನೆ ಮಾಡ್ತಾ ಬರ್ತಿದ್ರೆ ಇಟ್ ಗೆಟ್ಸ್ ಹೆಬಿಚುಯೇಟೆಡ್. ಹೆಬಿಚುಯೇಟೆಡ್ ಅಂದ್ರೆ ಏನು, ಶರೀರಕ್ಕೆ ಚೆನ್ನಾಗಿ ಸಾತ್ಮ್ಯವಾಗುತ್ತೆ, ಅಂತರ್ಗತ ಆಗುತ್ತೆ. ರಸ ರಕ್ತಾದಿ ಧಾತುಗಳು, ನಾವು ಸಪ್ತ ಧಾತುಗಳು ಅಂತ ಹೇಳ್ತೀವಿ, ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜೆ ಶುಕ್ರ, ಶುಕ್ರ ಧಾತುವಿನ ಸರ್ವತೋಮುಖ ಅಭಿವೃದ್ಧಿಗೆ ಇದು ಪೂರಕವಾಗಿದೆ. ಅಂದ್ರೆ ಮಹಿಳೆಯರು ತಿನ್ಬಾರ್ದ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಸ್ತ್ರೀ ಶುಕ್ರ ಆಲ್ಸೋ. ಸೊ ಆಕೆಯೂ ಕೂಡ ತನ್ನ ವೆಲ್ ಬೀಯಿಂಗ್, ಇಟ್ ಇಸ್ ನಾಟ್ ಜಸ್ಟ್ ಕಾಮೋತ್ತೇಜಕವಾಗಿ ಅಂತಲ್ಲ, ಆಕೆಗೂ ಕೂಡ ಸ್ಟ್ರೆಸ್ ಇರುತ್ತೆ. ಇವತ್ತೊಂದು ಮಹಿಳೆ ಬೆಳಗ್ಗೆ, ಮುಂಚೆ ಅಂದರೆ ಬರೀ ಮನೇಲಿ ಕೆಲಸ ಮಾಡ್ತಿದ್ರು, ಇವತ್ತಿನ ಆಧುನಿಕ ಮಹಿಳೆ ತಾಯಿಯಾಗಿದ್ದಾಳೆ, ಸೊಸೆ ಆಗಿದ್ದಾಳೆ, ಆಫೀಸರ್ ಆಗಿದ್ದಾಳೆ, ಕ್ಲರ್ಕ್ ಆಗಿದ್ದಾಳೆ, ಪೇರೆಂಟ್ ಆಗಿದೆ, ಅನೇಕ ಆಯಾಮಗಳಲ್ಲಿ ಆಕೆ ತನ್ನ ತೊಡಸ್ಕೊಂಡಾಗ ಶಿ ಆಲ್ಸೋ ನೀಡ್ ಸಮ್ ರಿಜುವಿನೇಷನ್ ಅಂಡ್ ಇಂಟರ್ನಲ್ ಇಮ್ಯೂನ್ ಬೂಸ್ಟಿಂಗ್ ಅಂಡ್ ಒಂಥರ ಸ್ಟೇಬಲ್ ಬಾಡಿ, ಇನ್ನರ್ ಸ್ಟ್ರೆಂತ್, ಇನ್ನರ್ ಸ್ಟ್ರೆಂತ್ ಅಂತ ನಾವೇನು ಕರಿತೀವಿ, ಅದನ್ನ ಹೊಂದಲಿಕ್ಕೆ ದಿಸ್ ನುಗ್ಗೆ ಸೊಪ್ಪು ಹ್ಯಾಸ್ ಅ ವೆರಿ ಪ್ರಾಮಿಸಿಂಗ್ ರೋಲ್ ಇನ್ ಎ ಲಾಂಗರ್ ರೇಮ್, ಎಸ್ಪೆಷಲಿ ಲೇಟ್ 50s ಅಥವಾ ಮೆನೋಪಾಸಲ್ ಶೆಡ್ಯೂಲ್ಸ್ ಅಂತ ನಾವೇನು ಕರಿತೀವಿ, ಮೆನೋಪಾಸಲ್ ಪೀರಿಯಡ್ಸ್ ಅಂತ ಮುಟ್ಟು ನಿಲ್ತಕ್ಕಂತಹ ಸಂದರ್ಭದಲ್ಲಿ ನುಗ್ಗೆ ಸೊಪ್ಪನ್ನ ಅನಿವಾರ್ಯವಾಗಿ ವಾರಕ್ಕೆ ಕನಿಷ್ಠ ಪಕ್ಷ 2 ಬಾರಿ ಆದ್ರೂ ಅಟ್ಲೀಸ್ಟ್ ಒಂದು ಹೊತ್ತಿಗೆ, ಅಂದ್ರೆ ಮಂಡೇ ಫ್ರೈಡೇ ಒಂದು ಬ್ರೇಕ್ಫಾಸ್ಟ್ಗೆ ಅಥವಾ ಒಂದು ಲಂಚ್ಗೆ ಅಥವಾ ಒಂದು ಡಿನ್ನರ್ಗೆ, ಹಾಗೆ ತಿನ್ನಕ್ಕೆ ಬೇಜಾರು ಅಂದ್ರೆ ಅದನ್ನ ಇಡ್ಲಿ ಜೊತೆ ಸ್ಟಫ್ ಮಾಡ್ತಕ್ಕಂಥದ್ದು ಅಥವಾ ಅದರಲ್ಲೇ ಚಿಕ್ಕದ ಕಟ್ ಮಾಡಿಬಿಟ್ಟು ನೀವು ಜೋಳದ ಹಿಟ್ಟು ಜೊತೆ ಮಾಡಿ, ನಮ್ಮ ಗೋಧಿ ಪರೋಟ ಮಾಡಿದಾಗ ಗೋಧಿ ಅಲ್ಲ ಜೋಳದ ಹಿಟ್ಟು ಜೊತೆ ಬ್ಲೆಂಡ್ ಮಾಡಿ ಇದೇ ಸೊಪ್ಪಿನ ನೀರನ್ನೇ ಗೋಧಿ ಹಿಟ್ಟಿಗೆ ಜೋಳದ ಹಿಟ್ಟಿಗೆ ಹಾಕಿ ಕಲಸಿ ಅದರಲ್ಲೇ ರೊಟ್ಟಿ ಮಾಡ್ತಕ್ಕಂಥದ್ದು, ಆ ಪರ್ಸ್ಪೆಕ್ಟಿವ್ ಸೇವನೆ ಮಾಡ್ತಾ ಬಂದಿದ್ರು ಕೂಡ ಇಂಡೈರೆಕ್ಟ್ ಆಗಿ ಹೋಗ್ತಾ ಇರುತ್ತೆ, ಮೆಟಬಾಲಿಸಮ್ ತುಂಬಾ ಚೆನ್ನಾಗುತ್ತೆ, ಜೀರ್ಣಶಕ್ತಿ ವಿಲ್ ಬಿ ಸೂಪರ್ ವೈಟಲ್ಯೂ. ಓಕೆ, ಇನ್ನು ವೆಯ್ಟ್ ಲಾಸ್ ಕೂಡ ಇದ್ರಲ್ಲಿ ಆಗುತ್ತೆ ಅಂತ ಹೇಳ್ತಾರೆ, ಹಾಗೆ ಈಗ ಒಂದು ದೇಹದಲ್ಲಿ ಏನು ಬದಲಾವಣೆಗಳು ಆಗ್ತಾ ಇರುತ್ತೆ ಅವಾಗ ಅವಾಗ ಅದೆಲ್ಲ ಕೂಡ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಒಂದು ಮಹಿಳೆಯರಲ್ಲಿ ಆಗ್ತಕ್ಕಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಸಮತೋಲತೆ ಅಂತ ಏನು ಕರಿತೀವಿ, ಆ ಅದನ್ನು ಕೂಡ ಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದು ತುಂಬಾ ಹೆಚ್ಚಿನ ನಾರಿನಾಂಶ ಇರೋದ್ರಿಂದ. ಆಕ್ಚುಲಿ ಇದು ಫಸ್ಟ್ ಟೈಮ್ ಕಷ್ಟ ಸಾಧ್ಯವೇ ಸರಿ, ಫಸ್ಟ್ ಟೈಮ್ ಜೀವನದಲ್ಲಿ ಯಾರು ತಿಂದೇ ಇಲ್ಲ, ನಾವು ನುಗ್ಗೆಕಾಯಿ ತಿಂದಿದ್ದೀವಿ ಸರ್, ನುಗ್ಗೆ ಸೊಪ್ಪು ತಿನ್ನುವಂತಹ ಪದಾರ್ಥನ, ಈ ಥರ ಯೋಚನೆ ಮಾಡಿದವರು ನಾನು ಹಾಗಲೇ ಹೇಳ್ದಂಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲೋ ಫಸ್ಟ್ ಪ್ರಿಫರೆನ್ಸು, ಸಾಸಿವೆ ಎಣ್ಣೆಯಲ್ಲಿ ಸೆಕೆಂಡ್ ಪ್ರಿಫರೆನ್ಸು, ಎಳ್ಳೆಣ್ಣೆಯಲ್ಲಿ ಥರ್ಡ್ ಪ್ರಿಫರೆನ್ಸ್, ಅದನ್ನು ತಿಂದೇ ಇಲ್ಲ ಅಂಥವನು ಕೂಡ hey, this is quite fine, why don't I try it for the second time? That is the reason what I was telling you, why I was telling you, putta makkale idin inculcate madbeku. ಈಗ 50 ವರ್ಷದ ಮಹಿಳೆಗೆ ಕನ್ವಿನ್ಸ್ ಮಾಡೋದು, ಕನ್ವೇ ಮಾಡೋದು, ಕನ್ಫ್ಯೂಸ್ ಮಾಡೋದು ದೊಡ್ಡ ವಿಚಾರವೇ ಅಲ್ಲ. ಪುಟ್ಟ ಮಗುಗೆ ಇದರ ಇಂಪಾರ್ಟೆನ್ಸ್ ಇಂಪ್ಯಾಕ್ಟ್ ಎಷ್ಟೋ ಮನೆಗಳಲ್ಲಿ ಇವತ್ತಿಗೂ ಕೂಡ ನುಗ್ಗೆ ಸೊಪ್ಪು ತರಲ್ಲ, ಕ್ಯಾರೆಟ್ ಸೊಪ್ಪು ತಿನ್ನಲ್ಲ, ಅನೇಕ ಇದೊಂದು ಹಾಗಲ್ಕಾಯಿ ತರಲ್ಲ, ಎಷ್ಟೋ ಕರಿಬೇವಿನ ಸೊಪ್ಪು ಅಂತೂ ಎಷ್ಟೋ ಜನ ಯೋಚನೆ ಬಿಟ್ಬಿಟ್ಟಿದ್ದಾರೆ ಬೆಂಗಳೂರಂತಹ ಮಹಾನಗರಗಳಲ್ಲಿ ಅಂತ. ಬೇವು ಅಂದ ತಕ್ಷಣ ನಮಗೆಲ್ಲ ಅದು ಡಯಾಬಿಟೀಸ್ ಬಂದವರಿಗೆ ಅಂತ, ಎಲ್ಲ ಮಿಸ್ಕನ್ಸೆಪ್ಷನ್ಸ್ನ ದೂರ ಮಾಡ್ತಕ್ಕಂಥ ಒಂದು ಸುವೇದಿಕೆ ಈ ಕಿಶೋರ್ ಸೂತ್ರ ನಾವೇನು ಟೆಲಿಕಾಸ್ಟ್ ಮಾಡ್ತಿದ್ವಿ, ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಶ್ರೀಸಾಮಾನ್ಯ ಆಹಾರಕ್ಕೆ ಗೌರವಿಸಬೇಕು, ದೇಸಿ ಆಹಾರಗಳು ಸನಾತನ ಪಾರಂಪರಿಕ ಖಾದ್ಯಗಳು ಅಂತ ನಾವೇನು ಕರಿತೀವಿ, ಅದೆಲ್ಲವೂ ತನ್ನದಂಥ ಇಂಪಾರ್ಟೆನ್ಸು ಶರೀರದ ಮೇಲೆ ಬ್ಯೂಟಿಫುಲ್ ಇಂಪ್ಯಾಕ್ಟ್ ಇರೋದ್ರಿಂದ ಸಮತೋಲನ ಸಮಗ್ರ ಸ್ವಾಸ್ಥ್ಯತೆಯ ಬೆಳವಣಿಗೆಗೆ ದಿಸ್ ಇಸ್ ದ ವೈಟಲ್ ಕೀ ಫಾರ್ ಸಕ್ಸಸ್ ಅಂತ ಹೇಳ್ತೀವಿ. ಓಕೆ ಓಕೆ ಸರ್, ಇನ್ನು ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ. ಈಗ ಸಾಕಷ್ಟು ಜನ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ, ನೋಡಿದ ತಕ್ಷಣ ಅವ್ರಿಗೂ ಕೂಡ ಓ ಸಾಕಷ್ಟು ಬೆನಿಫಿಟ್ಸ್ ಇದೆಯಪ್ಪ, ನಾವು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ, 1 ತಿಂಗಳು ಅಥವಾ 2 ತಿಂಗಳ ತನಕ ಯೂಸ್ ಮಾಡ್ತಾರೆ, ಮತ್ತೆ ಹಿಂಗೆ ಬಿಟ್ಬಿಡ್ತಾರೆ, ಆಮೇಲೆ ಓ ಅದರಿಂದ ಏನು ಯೂಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೊಂದು ಕಿವಿ ಮಾತು ಹೇಳೋದಾದ್ರೆ, ಒಂದು ಟಿಪ್ಸ್ ಕೊಡೋದಾದ್ರೆ ನಮ್ಮ ಕಡೆಯಿಂದ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವೊಂದು ಅಪರಿಚಿತವಾದಂಥ ಒಂದು ಪ್ರಾಣಿಯನ್ನು ಪಕ್ಷಿಯನ್ನು ಮುದ್ದಾದ ನಾಯಿಮನ್ನು ಕರ್ತೀವಿ. ಈ ನಾಯಿ ನಮ್ಮ ಮನೆ ಕಾಯಿತ್ತೋ ಇಲ್ವೋ ಗೊತ್ತಿಲ್ಲ, ಪಕ್ಕದ ಮನೆಯಿಂದ ಸುಮ್ಮನೆ ಇಟ್ ಇಸ್ ವ್ಯಾಗಿಂಗ್ ಇಟ್ಸ್ ಟೇಲ್ ಆ್ಯಂಡ್ ಯೂನಿವರ್ಸಲ್ ಫ್ರೆಂಡು, ನಮ್ಮನೆ ನಾಯಿನೂ ಹಾಗೆ ಇರ್ಬೋದು ಅಂತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ಈ ಮೈಂಡ್ ಸೆಟ್ಟಲ್ಲಿ ನಾವು ಆ ಪ್ರಾಣಿನ ಪಾಲನೆ ಪೋಷಣೆ ಮಾಡಿದ್ದೆ ಆದರೆ ಅದು ನಮ್ಮ ಸೇಫ್ ಗಾರ್ಡ್ ಮಾಡ್ತಕ್ಕಂಥ ಡೊಮೆಸ್ಟಿಕ್ ಅನಿಮಲ್ ಆಗೋದೇ ಇಲ್ಲ. ಸೊ ಅದಕ್ಕೆ ಕರೆಕ್ಟ್ ಕೋಚಿಂಗು, ಟ್ರೈನಿಂಗು, ಟೇಮಿಂಗು, ಪ್ಯಾಷನ್ನು, ಕನ್ವಿಕ್ಷನ್, ಇಷ್ಟನ್ನ ನಮಗೆ ನಾವು ಹೊಂದ್ಕೊಂಡ್ಬಿಟ್ರೆ ಎದುರುಗಡೆ ಬರ್ತಕ್ಕಂಥ ರಿಸಲ್ಟು ಬಹಳ ದಿಟ್ಟವಾಗಿ ಸ್ಪಷ್ಟವಾಗಿ ಕಾಣುತ್ತೆ.
ಆರೋಗ್ಯ ಸ್ವಸ್ಥಿತಿಯಲ್ಲಿ ಸುಸ್ಥಿತಿಯಲ್ಲಿ ಸ್ವಾಸ್ಥ್ಯ ಸ್ಥಿತಿಯಲ್ಲಿ ಸದಾಕಾಲ ಸರ್ವಕಾಲ ಹೊಂದೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಓಕೆ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ನುಗ್ಗೆ ಸೊಪ್ಪಿನ ಮಹತ್ವ ತಿಳಿಸ್ಕೊಟ್ರಿ. ಒಂದು ರೀತಿ ಇದು ಆಯುರ್ವರ್ಧಕ ಸೊಪ್ಪು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಲವಾರು ಔಷಧೀಯ ಗುಣಗಳನ್ನ ಹೊಂದಿದೆ, ಹಾಗೆ ಏನೆಲ್ಲ ತೊಂದರೆಗಳಿಗೆ ಇದು ನಿವಾರಣೆ ಮಾಡುತ್ತೆ, ಹಾಗೆ ಇಂಟರ್ನಲಿ ಯಾವ ರೀತಿ ತಗೊಳ್ಬೇಕು, ಎಕ್ಸ್ಟರ್ನಲಿ ಯಾವ ರೀತಿ ಇದನ್ನು ನಾವು ಯೂಸ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿನ ತಿಳಿಸಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ಹಾಗೂ ವಾಹಿನಿ ಪರವಾಗಿ ಧನ್ಯವಾದ ತಮಗೆ. ನಮಸ್ಕಾರ. ವೀಕ್ಷಕರೇ, ನಮ್ಮ ಪೂರ್ವಿಕರು ಮಾಡುವ ಪ್ರತಿಯೊಂದು ಆಚರಣೆಯಲ್ಲಿ ಒಂದು ಅರ್ಥಪೂರ್ಣ ಹಿನ್ನೆಲೆ ಇದೆ. ಅದನ್ನು ಅರಿತು ಆಚರಣೆಗೆ ತಂದರೆ ನಮ್ಮ ಆರೋಗ್ಯ ಸುಧಾರಿಸಿಕೊಳ್ಳುವುದರ ಜೊತೆಗೆ ಆಯುಷ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಇಂತಹ ಮತ್ತಷ್ಟು ಸರಳೋಪಾಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.